ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುವಂಥ ಈ ಕನಸು ಈ ಕನಸಲ್ಲಿ ಬರುವಂಥ ಈ ವಸ್ತುಗಳು ನಿಮ್ಮ ದಟ್ಟ ದರಿದ್ರ ಜೀವನದಿಂದ ನೀವು ಆಚೆ ಬರ್ತಾ ಇದ್ದೀರಾ ಎಂದರ್ಥ ಪ್ರತಿ ಮನುಷ್ಯನ ದೇಹದಲ್ಲೂ ದೈವಶಕ್ತಿ ಇದೆ ದುಷ್ಟಶಕ್ತಿಯೂ ಇದೆ ನಿಮ್ಮ ಮನೆಗೆ ಮುತ್ತ ಹಿರಿಯರು ಸ್ವಪ್ನದಲ್ಲಿ ಪದೇ ಪದೇ ಬರ್ತಾ ಇದ್ದಾರೆ ಅಂತಂದರೆ ದೇವಿಯ ಹರಕೆ ನೀವೇನೋ ಪೆಂಡಿಂಗ್ ಇಟ್ಟಿದ್ದೀರಾ ಎಂದರ್ಥ ದಿನಚರಿಯಲ್ಲಿ ನಮ್ಮ ಜೀವನ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಸಾಕಾಯಿತು ಅಂತ ಹೇಳಿ ಸಂಜೆ ವೇಳೆಗೆ ಮನೆಗೆ ಹೋಗ್ತಿದ್ದ ಹಾಗೆ ನಮ್ಮ ಎನರ್ಜಿ ಫುಲ್ ಡೌನ್ ಆಗುತ್ತೆ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಯಂತ್ರ ತಂತ್ರ ಸಿದ್ಧಿ ಸಾಧನೆ ಹಾಗೂ ಸರಳ ಪರಿಹಾರದ ಮಾರ್ಗಕ್ಕೆ ನಮ್ಮ ದೈವ ಸಾನ್ನಿಧ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದೆ ಬರುವಂತಹ ಒಳ್ಳೆ ಒಳ್ಳೆ ವಿಷಯದ ಎಪಿಸೋಡ್ಗಳು ನಿಮಗಾಗಿ ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಳಿಗಾಗಿ ಹಾಗೆ ಇವತ್ತಿನ ಬಹಳ ವಿಶೇಷವಾಗಿರತಕ್ಕಂತಹ ವಿಷಯ ಏನು ಅಂತಂದರೆ ಬೆಳಗ್ಗಿನ ಜಾವ ಈ ಕನಸು ನಿಮಗೆ ಬಿದ್ದರೆ ನಿಮ್ಮ ಜೀವನ ಆ ದಿನ ಸಂಪೂರ್ಣವಾಗಿ ಲಕ್ಷ್ಮೀಮಯವಾಗಿರುತ್ತೆ ಅಥವಾ ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಎಂದರ್ಥ ನಿಮ್ಮ ದರಿದ್ರ ಜೀವನದಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಎಂದರ್ಥ ಈ ಕನಸು ಬೀಳುವ ಸಮಯ ಕನಸಿನ ಪ್ರಭಾವ ಏನು ಅನ್ನತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬಹಳ ಮುಖ್ಯವಾಗಿ ಮನುಷ್ಯನ ದೇಹ ಬೆಳಗ್ಗಿಂದ ಸಂಜೆವರೆಗೂ ದಣದು ದಣಿವಾಗಿ ಮಲಗಿದ್ರೆ ಸಾಕು ಅನ್ನತಕ್ಕಂಥ ಸ್ಥಿತಿಗೆ ಬರ್ತೇವೆ ಹಾಗಾಗಿ ನಮ್ಮ ದೇಹದ ಆಗು ಹೋಗು ಚಲನ ವಲನಗಳೆಲ್ಲವೂ ಸಹ ಪರಿವರ್ತನೆ ಮಾಡಿ ತೋರುವಂಥದ್ದು ಸಾಕ್ಷಾತ್ ಸೂರ್ಯದೇವ ನೋಡಿ ಬೆಳಗ್ಗೆದ್ದು ಕೂಡಲೇ ನಿಮ್ಮನ್ನು ಬಡದೆಬ್ಬಿಸ್ತಾನೆ ಕೆಲಸ ಕಾರ್ಯ ವ್ಯವಹಾರಗಳಂತ ಹೇಳಿ ನಿಮ್ಮಲ್ಲಿ ಒಂದು ಚೈತನ್ಯವನ್ನು ತುಂಬ್ತಾನೆ ಆ ಚೈತನ್ಯ ತುಂಬೋದೇನು ಗೊತ್ತಾ ಸೂರ್ಯನ ಕಿರಣದಿಂದ ಬರತಕ್ಕಂತಹ ಒಂದೊಂದು ತರಂಗದ ಕಿರಣಗಳ ನಿಮ್ಮ ಶರೀರವನ್ನು ಸ್ಪರ್ಶ ಮಾಡಿ ನಿಮ್ಮಲ್ಲಿ ಆ ಒಂದು ಶಕ್ತಿಯನ್ನು ತುಂಬುತ್ತೆ ಪ್ರತಿ ಮನುಷ್ಯನ ದೇಹದಲ್ಲೂ ದೈವಶಕ್ತಿ ಇದೆ ದುಷ್ಟಶಕ್ತಿಯೂ ಇದೆ ಅವುಗಳನ್ನು ಅವಲಂಬನೆ ಮಾಡಿ ಮುನ್ನುಗ್ಗಿ ಹೋಗುವಂಥದ್ದೇ ಸಾಕ್ಷಾತ್ ಸೂರ್ಯದೇವನ ಕಿರಣಗಳು ಮಾತ್ರ ಸೂರ್ಯನಿಂದ ಹೊರಹೊಮ್ಮುವಂತಹ ಪ್ರತಿಯೊಂದು ಕಿರಣದ ತರಂಗದ ಅಲೆಗಳು ಓಮ್ ಎಂಬತಕ್ಕಂತಹ ಶಬ್ದದಲ್ಲೇ ಹೊರಬರ್ತಕ್ಕಂಥದ್ದು ಹಾಗಾಗಿ ನಮ್ಮ ಶರೀರಕ್ಕೆ ನಮ್ಮ ಶರೀರದಿಂದ ಸ್ವಲ್ಪ ಅಂತರದಲ್ಲಿ ಏಳು ಪದರಗಳಿವೆ ಆ ಏಳು ಪದರಕ್ಕೂ ಸಹ ಶಕ್ತಿ ತುಂಬುವಂಥದ್ದೇ ಸೂರ್ಯನ ಕಿರಣಗಳು ಹೀಗೆ ದಿನಚರಿಯಲ್ಲಿ ನಮ್ಮ ಜೀವನ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಸಾಕಾಯಿತು ಅಂತ ಹೇಳಿ ಸಂಜೆ ವೇಳೆಗೆ ಮನೆಗೆ ಹೋಗ್ತಿದ್ದ ಹಾಗೆ ನಮ್ಮ ಎನರ್ಜಿ ಫುಲ್ ಡೌನ್ ಆಗುತ್ತೆ ಕಾರಣ ಸೂರ್ಯ ಮುಳುಗ್ತಾನೆ ಚಂದ್ರ ಬರ್ತಾನೆ ಎಂದರ್ಥ ಚಂದ್ರ ಮನೋಕಾರಕ ಚಂದ್ರ ತಂಪನ್ನು ನೀಡುವಂಥವನು ಚಂದ್ರ ಆಯಸ್ಸನ್ನು ನೀಗಿಸುವಂಥನು ಚಂದ್ರ ನಿಮ್ಮ ಮನಸ್ಥಿತಿಯನ್ನು ಕಟ್ಟಾಕುವಂಥವನು ವಿಶ್ರಾಂತಿ ಕೊಡತಕ್ಕಂಥವನು ಹಾಗಾಗಿಯೇ ನೀವು ಏಳು ಗಂಟೆಯ ಬಳಿಕ ನಿಮ್ಮ ಎನರ್ಜಿ ಅಟೋಮೆಟಿಕ್ ಡೌನ್ ಆಗುತ್ತೆ ಆಗ ಸಾತ್ವಿಕ ಮನೋಭಾವಕ್ಕೂ ಹೋಗುತ್ತೆ ಮನಸ್ಥಿತಿ ಈ ಸಮಯ ಬೆಳಗ್ಗೆ ಆರು ಗಂಟೆ ಸೂರ್ಯ ಉದಿಯೋದರಿಗೂ ಸಹ ಚಂದ್ರನ ಕಾರ್ಯ ವ್ಯವಸ್ಥೆಯಲ್ಲಿರುತ್ತೆ ಹಾಗಾಗಿ ನಮ್ಮ ಶರೀರದಲ್ಲಿ ನಮ್ಮ ಆತ್ಮ ನಮ್ಮ ಆತ್ಮ ಮಲಗಿದ ಬಳಿಕ ನಮ್ಮಿಂದ ಸ್ವಲ್ಪ ಅಂತರದಲ್ಲಿ ಹಾರುವಂಥದ್ದೇ ನಮ್ಮ ಸ್ವಪ್ನ ಆಗ ಆತ್ಮ ಸಾಕ್ಷಾತ್ಕಾರವಾಗಿ ತೋರುತ್ತೆ ನಿನ್ನ ಆಗು ಹೋಗು ದರಿದ್ರ ಯೋಗ ಕರಣ ಇವೆಲ್ಲವನ್ನು ಸೇರಿಸುತ್ತಾನೆ ಸೊ ಇವೆಲ್ಲವನ್ನು ಸೇರಿಸಿ ನಿಮಗೆ ಆಗು ಹೋಗುಗಳನ್ನು ತೋರಿಸುವಂಥ ಸಮಯ ಶುಭ ಸಂದರ್ಭ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಕನಸಾಗಲಿ ಕೆಟ್ಟ ಕನಸಾಗಲಿ ಎರಡೂ ಸಹ ನೀವೇ ಅನುಭವಿಸುವಂಥದ್ದು ಒಳ್ಳೆಯದಕ್ಕೂ ನೀವೇ ಪರಿವರ್ತಿಸ್ಕೋಬೇಕು ಕೆಟ್ಟದ್ದಕ್ಕೂ ನೀವೇ ಪರಿವರ್ತಿಸ್ಕೋಬೇಕು ಎರಡೂ ಸಹ ನಿಮ್ಮ ಜೀವನವೇ ಶುಭ ಬಂದು ನಿಮ್ಮ ಜೀವನ ಬೆಳಗಲಿ ಸಂಕಷ್ಟ ಬಂದು ಕರಗಲಿ ಎಂದರ್ಥ ಅಲ್ಲ ಎರಡೂ ಸಮವಾಗಿ ತೆಗೆದುಕೊಂಡು ಹೋಗಿ ಹಾಗೆ ಸ್ವಪ್ನಗಳು ದೈವ ನಿಶ್ಚಯ ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುವಂತಹ ಈ ಸ್ವಪ್ನ ನಿಮ್ಮ ಜೀವನದಲ್ಲಿ ಸದಾಕಾಲ ಲಕ್ಷ್ಮಿ ಸ್ಥಾನಮಾನ ಸಮೃದ್ಧಿ ಹಾಗೂ ಭಾಗ್ಯದ ಬಾಗಿಲು ನಿಮಗೆ ತರಿತಾ ಇದೆ ಎಂಬತಕ್ಕಂತಹ ಒಂದು ವ್ಯವಸ್ಥೆ ನಾನು ಹೇಳಲಿಕ್ಕೆ ಹೊರಟ ವಿಷಯ ಬ್ರಾಹ್ಮಿ ಮುಹೂರ್ತದಲ್ಲಿ ಬೀಳುವಂಥ ಈ ಕನಸು ಈ ಕನಸಲ್ಲಿ ಬರುವಂಥ ಈ ವಸ್ತುಗಳು ಇವೆಲ್ಲವೂ ಸಹ ನಿಮ್ಮಲ್ಲಿ ಇದ್ದರೆ ನಿಮ್ಮ ದಟ್ಟ ದರಿದ್ರ ಜೀವನದಿಂದ ನೀವು ಆಚೆ ಬರ್ತಾ ಇದ್ದೀರಾ ಎಂದರ್ಥ ಸೊ ಇವ್ಯಾವುದು ಏನು ಅನ್ನತಕ್ಕಂಥ ತಿಳಿಸ್ತೇನೆ ಬಹಳ ಮುಖ್ಯವಾಗಿ ಕನಸಿನಲ್ಲಿ ತುಂಬಿದ ಬಿಂದಿಗೆ ಹಾಲು ತುಂಬಿದ ಬಿಂದಿಗೆ ಬರಬೇಕು ಭಾಳ ಶ್ರೇಷ್ಠ ಅದ್ಭುತ ಅದು ಸಾಕ್ಷಾತ್ ಲಕ್ಷ್ಮಿ ಮನೆಗೆ ಪ್ರವೇಶವಾಗಿ ಬರ್ತಿದ್ದಾಳೆ ಎಂದರ್ಥ ಅಮೃತ ಲಕ್ಷ್ಮಿಗೆ ಸಮಾನ ಬಿಂದಿಗೆ ಅದೃಷ್ಟದ ಸಂಕೇತ ಇದೆರಡೂ ಮನುಷ್ಯನ ಜೀವನದ ದರಿದ್ರವನ್ನು ನಿವಾರಣೆ ಮಾಡತಕ್ಕಂಥದ್ದು ಹಾಗೇ ಪಂಚ ಫಲಗಳೊಟ್ಟಿಗೆ ಪುಷ್ಪವೂ ಸಹ ಇದ್ದರೆ ಅದ್ಭುತವಾದಂತಹ ಪರಿವರ್ತನೆ ನಿಮ್ಮ ಮನೆಗೆ ಒಂದು ಶುಭ ಕಾರ್ಯ ನಿಶ್ಚಯ ಹಾಗೂ ಲಕ್ಷ್ಮಿ ಸಮೃದ್ಧಿ ಆಗಿ ಬರ್ತಿದ್ದಾಳೆ ಎಂದರ್ಥ ಇವು ನಿಮ್ಮ ಆಗು ಹೋಗುಗಳನ್ನು ಪರಿಶೀಲನೆ ಮಾಡತಕ್ಕಂಥದ್ದು ನೋಡಿ ನಾನು ಹೇಳುವಂಥದ್ದೆಲ್ಲವೂ ಲಕ್ಷ್ಮೀ ಸ್ವರೂಪವೇ ಆಗಿರುತ್ತೆ ನಿಮಗೆ ತುಂಬಿದ ಹಾಲಿನ ಬಿಂದಿಗೆ ಲಕ್ಷ್ಮಿ ಪಂಚ ಇರತಕ್ಕಂಥ ಪುಷ್ಪದಿಂದ ಬರುವಂಥದ್ದು ಲಕ್ಷ್ಮಿ ಜೊತೆಗೆ ಹಸು ತುಂಬಿದ ಗರ್ಭಿಣಿ ಹಸು ಅಥವಾ ಹಸು ಮತ್ತು ಕರು ಮನೆ ಬಾಗಿಲಿಗೆ ಬರತಕ್ಕಂಥದ್ದು ಅತ್ಯದ್ಭುತವಾದಂತಹ ದೃಷ್ಟ ಸ್ವತಃ ನಿಮ್ಮ ಮನೆ ದೇವರು ಲಕ್ಷ್ಮೀ ಸ್ವರೂಪವಾಗಿ ನಿಮ್ಮ ಹೀನ ದರಿದ್ರವನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಿದ್ದಾಳೆ ಎಂದರ್ಥ ಅದಾದ ಬಳಿಕ ಬಹಳ ಮುಖ್ಯವಾಗಿ ನಿಮ್ಮ ಮನೆಗೆ ಮುತ್ತೈದೆಯರು ಸ್ವಪ್ನದಲ್ಲಿ ಪದೇ ಪದೇ ಬರ್ತಾ ಇದ್ದಾರೆ ಅಂತಂದರೆ ದೇವಿಯ ಹರಕೆ ನೀವೇನೋ ಪೆಂಡಿಂಗ್ ಇಟ್ಟಿದ್ದೀರಾ ಎಂದರ್ಥ ದಯಮಾಡಿ ಇವನ್ನೆಲ್ಲ ಸ್ವಲ್ಪ ಎಚ್ಚರವಾಗಿಟ್ಟುಕೊಳ್ಳಿ ಎಚ್ಚರ ನೆನಪಲ್ಲಿಟ್ಟುಕೊಳ್ಳಿ ಜೊತೆಗೆ ಬಹಳ ಮುಖ್ಯವಾದದ್ದು ಐದು ಜನ ಮುತ್ತೈದೆಯರು ಬರತಕ್ಕಂಥದ್ದಕ್ಕೆ ಒಬ್ಬರು ಬರುವಂಥದ್ದಕ್ಕೂ ತುಂಬ ವ್ಯತ್ಯಾಸಗಳಿದೆ ಐದು ಜನ ಮುತ್ತೈದರು ಬಂದರೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಿಶ್ಚಯವಾಗುತ್ತೆ ಕಾರ್ಯಕಲ್ಯಾಣ ನಿಂತು ಹೋಗಿರುವುದು ನಡೆಯುತ್ತೆ ನಿಮ್ಮನೆಯ ಸಮೃದ್ಧಿ ಬೆಳಗುತ್ತೆ ನಿಮ್ಮ ಅಷ್ಟ ದರಿದ್ರಗಳು ದೂರ ಆಗುತ್ತೆ ಎಂದರ್ಥ ಆ ಸಮಯಕ್ಕೆ ದುರ್ಗೆಯ ಸನ್ನಿಧಿಗೆ ಹೋಗಿ ದುರ್ಗಾ ಜಪ ದುರ್ಗಾರಾಧನೆ ಆರಾಧನೆ ದುರ್ಗಾ ಪೂಜೆಗಳು ಮಾಡುವುದು ಬಹಳ ಉತ್ತಮ ಇಂಥ ಕನಸುಗಳು ಸಹಜ ಸಾಮಾನ್ಯವಾಗಿ ಎಲ್ಲರಿಗೂ ಬೀಳುತ್ತೆ ಹಾಗಂತೇಳಿ ಎಲ್ಲರದಷ್ಟು ಬದಲಾಗುತ್ತಾ ಎಂಬತಕ್ಕಂಥದ್ದು ಹೌದು ಜೀವನದಲ್ಲಿ ನಿಮ್ಮ ಶ್ರಮ ನಿಮ್ಮ ಒಂದು ವ್ಯವಸ್ಥೆ ನಿಮ್ಮ ಮಾರ್ಗದರ್ಶನ ನೀವು ಹೋಗ್ತಕ್ಕಂತಹ ದಾರಿ ಇವೆಲ್ಲವೂ ಕೂಡಿ ಸಾತ್ವಿಕವಾಗಿದ್ದರೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಉದ್ಭವ ಆಗುತ್ತೆ ಮನುಷ್ಯನ ಜೀವನದಲ್ಲಿ ಅಸಾಧ್ಯವಾದದ್ದೇನಿದೆ ಎಲ್ಲವೂ ಸಾಧ್ಯ ಆದರೆ ಆ ದಾರಿ ಹೋಗುವ ಜೀವನ ಶೈಲಿ ನಿಮಗೆ ಬಹಳ ಮುಖ್ಯವಾಗುತ್ತೆ ಅದೆಲ್ಲದಕ್ಕಿಂತ ನಾನು ಕೇಳ್ಕೊಳ್ಳೋದು ಒಂದೇ ನಿಮ್ಮಲ್ಲಿ ಯಾವುದೇ ಸಂಕಷ್ಟ ದಾರಿದ್ರ್ಯ ಗೊಂದಲಗಳು ಬರದೆ ನೀವು ಜೀವನ ಪೂರ್ಣ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅನ್ನತಕ್ಕಂಥದ್ದಿದ್ರೆ ನಾವು ಹೇಳುವಂತಹ ಒಂದೊಂದು ವ್ಯವಸ್ಥೆಗಳನ್ನು ಪಾಲನೆ ಮಾಡಿಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಯಾವ ದರಿದ್ರವೂ ನಿಮಗೆ ಅಂಟೋದಿಲ್ಲ ರೀ ಭಗವಂತ ನಮಗೆಲ್ಲವೂ ಕೊಟ್ಟಿದ್ದಾನೆ ನಾವುಗಳ ಅನುಸರಿಸ್ತಾ ಇಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ ಇಷ್ಟು ನಮ್ಮಿಂದ ಒಳ್ಳೆ ಒಳ್ಳೆ ವಿಷಯಗಳು ನಿಮಗೆ ತಲುಪುತ್ತೆ ಜೊತೆಗೆ ಮಾಟ ಮಂತ್ರ ಶಕ್ತಿಗಳಿಂದ ನೊಂದು ಪರಿಹಾರ ಕಾಣದೆ ನರಳುತ್ತಾ ಇದ್ದರೆ ಹೀನ ದಟ್ಟ ದರಿದ್ರವಾದ ಜೀವನ ಇದ್ದರೂ ಸಹ ಚಿಂತೆ ಮಾಡಬೇಡಿ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟ ಬ್ರಹ್ಮತಂತ್ರ ಭದ್ರಕಾಳಿಯ ತಂತ್ರ ಪೂಜಾ ವಿಧಿ ವಿಧಾನದಿಂದ ಪರಿಹಾರ ಮಾರ್ಗ ಸೂಚಿಸ್ತದೆ ಜೊತೆಗೆ ನಮ್ಮ ಈ ವಿಡಿಯೋನ ನೂರು ಕಡೆ ಶೇರ್ ಮಾಡಿ ಲಕ್ಷ ಜನಕ್ಕೆ ಒಳ್ಳೆಯದಾಗಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಯಾವ ಸಮಸ್ಯೆಗಳಿದ್ದರೂ ನೇರ ಬಂದು ನನ್ನ ಭೇಟಿ ಮಾಡಿ ಆದರೆ ಒಂದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಕೊನೆಯದಾಗಿ ನಿಮಗೆ ವಾಸುದೇವ್ ಅಂತ ಹೇಳಿ ತಾಂತ್ರಿಕ್ ವಾಸುದೇವ್ ಹೇಳಿ ಎಂಟೈರ್ ಕರ್ನಾಟಕ ನಾವೊಬ್ಬರೇ ನನ್ನ ಹೆಸರನ್ನು ಬಳಕೆ ಮಾಡಿಕೊಂಡು ನನ್ನ ಫೋಟೋಗಳನ್ನ ಬಳಕೆ ಮಾಡಿಕೊಂಡು ಬೇರೆ ಯಾರೋ ಮೊಬೈಲ್ ನಂಬರ್ಗಳನ್ನ ಹಾಕ್ಕೊಂಡು ಫೇಕ್ ಅಸ್ಟ್ರಾಲಜರ್ಗಳು ತುಂಬ ಜನ ಹುಟ್ಕೊಂಡು ಬಿಟ್ಟಿದ್ದಾರೆ ನನ್ನ ಹೆಸರ ಮೇಲೆ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡೋದು ಒಂದೇ ಅವ್ರ ಬಳಿ ಕೇಳೋದಕ್ಕಿಂತ ಮುಂಚೆ ಅಥವಾ ಯಾವುದೋ ಪೂಜೆಗೆ ಹಣ ಕಳಿಸೋದಕ್ಕಿಂತ ಮುಂಚೆ ಅವರಲ್ಲಿ ವಿಶ್ವಾಸ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಒಂದು ಅವರಿಗೆ ವಿಡಿಯೋ ಕಾಲ್ ಮಾಡಿ ಆ ನಂಬರಲ್ಲಿ ನಾನೇ ವೀಡಿಯೋ ಕಾಲಲ್ಲಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ರೆ ಖಂಡಿತವಾಗಿಯೂ ನೀವು ನನ್ನೊಟ್ಟಿಗೆ ಮಾತನಾಡಿ ಎಲ್ಲರೂ ವಾಸುದೇವಲ್ಲ ನಿಮಗೆ ಅನುಮಾನ ಕ್ಲಿಯರ್ ಆಗಬೇಕಂತಿದ್ರೆ ಪ್ರತಿಯೊಬ್ಬರು ವಿಡಿಯೋ ಕಾಲ್ ಮಾಡಿ ವಾಸುದೇವ್ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥವ್ರಿಗೆ ತಾಂತ್ರಿಕ ವಾಸುದೇವ್ ಅಂತ ಹೇಳೋರಿಗೆ ದಯಮಾಡಿ ಒಂದು ವಿಡಿಯೋ ಕಾಲ್ ಮಾಡಿ ಅವರ ಫೇಸ್ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹಲವಾರು ಜನ ಮೋಸ ಹೋಗಿ ನಾವೇ ಅವರು ಅಂತ ಅಂದ್ಕೊಳ್ಳುವಂಥ ಭಾವನೆಗೆ ಬಂದುಬಿಟ್ಟಿದ್ದಾರೆ ದಯಮಾಡಿ ಯಾರನ್ನೂ ನಂಬೇಡಿ ವಾಸುದೇವ್ ಅಂತ ಹೆಸರಿಟ್ಕೊಂಡಿರ್ತಕ್ಕಂಥ ಪ್ರಾ ತಾಂತ್ರಿಕ್ ವಾಸುದೇವ್ ತಾಂತ್ರಿಕ್ ವಾಸುದೇವ್ ಪ್ರಧಾನ ತಾಂತ್ರಿಕ್ ವಾಸುದೇವ್ ಅಂತ ಹೇಳಿ ಹೆಸರಿಟ್ಟಿರ್ತಕ್ಕಂಥವ್ರು ಯಾರನ್ನೂ ನಂಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ